ಮೈಕ್ರೋ ಫೈನಾನ್ಸ್ ಮತ್ತು ಸಾಲ ನೀಡುವ ಸಂಘ ಸಂಸ್ಥೆಗಳಿಂದ ಮಹಿಳೆಯರಿಗೆ ಆಗುತ್ತಿರುವ ಕಿರುಕುಳದ ಬಗ್ಗೆ ರಾಷ್ಟ್ರೀಯ ಮಹಿಳಾ ಪರಿಷತ್ ವತಿಯಿಂದ ಇಂದು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸ್ವಯಂ ಪ್ರೇರಿತವಾಗಿ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದರ ಜೊತೆಗೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಾಷ್ಟ್ರೀಯ ಮಹಿಳಾ ಪರಿಷತ್ತು ಮೈಸೂರು ಜಿಲ್ಲೆ ಮಹಿಳಾ ಪ್ರೆಸಿಡೆಂಟ್ ಸರ್. ನಾನು ಮೈಕ್ರೋ ಫೈನಾನ್ಸ್ ಇದು ನಾಲ್ಕನೇ ಸಲ ಮನವಿ ಕೊಟ್ಟಿದ್ದೀವಿ. ಹೋರಾಟನೂ ಗಾಂಧಿ ಸ್ಕ್ವೇರಲ್ಲಿ ಲಾಸ್ಟ್ ಟೈಮ್ ಹೋರಾಟನೂ ಮಾಡಿದ್ವಿ. ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಮಹಿಳೆಯರು ತುಂಬ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಸರ್. ನಾಲ್ಕು ಜನ ಸೂಸೈಡ್ ಆದ್ರೂ ನಮ್ಮ ಸರ್ಕಾರ ಇದುವರೆಗೂ ಏನು ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕೋಟ್ಯಾಂತರ ರೂಪಾಯಿ ತಗೊಂಡೋಗಿರೋರಿಗೆ ಮನ್ನಾ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಹೊಟ್ಟೆಪಾಡಿಗೋಸ್ಕರ 30-40 ಸಾವಿರ ರೂಪಾಯಿ ತಗೊಂಡಿರೋ ಲೇಡೀಸ್ ಮೇಲೆ ದೌರ್ಜನ್ಯ ನಡೆಸ್ತಾವ್ರೆ ಮೈಕ್ರೋ ಫೈನಾನ್ಸ್ ಅವರು. ಇವ್ರನ್ನ ಬಂದು ಯಾವ ಥರ ಮಾತಾಡಿದ್ದಾರೆ ಕೇಳಿ ಸರ್ ಮೈಕ್ರೋ ಫೈನಾನ್ಸ್ ಅವರು. ಸರ್ ಬಂದ್ಬಿಟ್ಟು ನೀವು ಏನಾರು ಮಾಡ್ರಮ್ಮ ಏನು ಮಾಡ್ತಾ ಇಲ್ಲ, ಎಲ್ಲರೂ ಹೋಗಿ ಬಂದು ತಂದ್ಕೊಡ್ರಮ್ಮ ಅಂದರೆ ಎಲ್ಲಿಂದ ಮಾಡಿ ಅಂತ ತಂದ್ಕೊಡೋದ ಸರ್ ನಾವು? ಅದೇ ಬೇರೆ ಅವ್ರು ಹೇಳೋದು ಬೇರೆ ಗಡ್ದಾರ ಹಿಡ್ದು ನಾವು ಕಟ್ಟಬೇಕಾಗುತ್ತೆ ಎಲ್ಲರೂ. ಈಗ ಆಗಾಗೆ ಮನೇಲಿ ಸೂಸೈಡ್ ಮಾಡ್ಕೊಂಡ್ರು. ಹಾಂ, ಇದವ್ರು ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಕಾರ್ಗಳು ಡ್ರೈವಿಂಗ್ ಇರೋರು ಅದ್ರಿಗೆ ಹೋಗ್ತಾ ಇಲ್ಲ. ವ್ಯಾಪಾರದವ್ರು ವ್ಯಾಪಾರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಅದಕ್ಕೆ ಡಿ ಸಿ ಎನ್ ಅವ್ರ ಅಪ್ಪನ ಆಫೀಸಿಂದ ಕೊಡ್ತಾರಾ, ಅವ್ರ ಜೋಬಿಂದ ಕೊಡ್ತಾರ ಅಂತ ಕೇಳ್ತಾರೆ ಮೈಕ್ರೋ ಫೈನಾನ್ಸ್ನವರು. ಏನು ಮಾಡಿಸ್ಬಿಟ್ಟು ಚಾಲೆಂಜ್ ಮಾಡ್ತೀವಿ, ಹೋಗಿ ಇಸ್ಕೊಂಡ್ಬಂದ್ಬಿಡಿ, ಇದು ಡಿ ಸಿ ದೆಲ್ಲ ಸಿಗ್ನೇಚರು, ಹಾಂ ನೀವು ಮಾಡ್ಕೊಬಂದಿದ್ದೀರಿ ಅಂತಾರೆ. ನಾವು ಸೀರು ಸಿಗ್ನೇಚರ್ ಮಾಡೋಕ್ಕಾಗುತ್ತಾ ಸರ್? ನಾವು ಅದು ಡಿ ಸಿ ಆಫೀಸ್ ಪೇಪರ್ ಕೊಟ್ಟಿದ್ದಾರೆ, ಮನವಿ ಹೇಳ್ತಾರಂತೆ, ಮಾತಾಡ್ತಾರಂತೆ ಅಂತ ಹೇಳಿದ್ರೆ, ಇಲ್ಲ ನೀವು ಮಾಡ್ಕೊಬಂದಿರೋದು ಎನ್ ಡಿ ಎ ಮಾಡ್ಕೊಬನ್ನಿ ಸರ್. ನೀವ್ ಏನಾರು ಮಾಡಿ ಎಂತಾರು ಮಾಡಿ ನೀವ್ ಏನ್ ಬೇಕಾದ್ರೂ ಮಾಡಿ, ನಾವು ಸಂಘ ಕಟ್ಟಿ ಇಲ್ಲ ಅಂದ್ರೆ ಇಲ್ಲ ಸರ್ ಲೆಟರ್ ಕೊಡ್ಸಿ, ಇಲ್ಲ ನೀವ್ ಸಾಯಿರಿ, ಸತ್ತೋದ್ರೆ ನಿಮ್ ದುಡ್ಡು ಮತ್ತೆ ಆಯ್ತಿದೆ. ನಿಮ್ ಹಸ್ಬೆಂಡ್ ಕೊಡ್ತೀವಿ ಬರೀ ನಿಮ್ ಬೆಲೆ 20,000 ರೂಪಾಯಿ ಅಂತ ಕೇಳ್ತಾರೆ. ಹಿಂದೆ ಹಿಂದೆನೆ ತಿರುಗ್ತಾರೆ, ಇಲ್ಲ ಸರ್ ನಮ್ ಕೈಲಿ ಆಗಲ್ಲ, ನಾವು ಕಟ್ಕೊಡಕ್ ಆಯ್ತಲ್ಲ ಅಂತ ಕೇಳಿದ್ರು ಕೇಳಲ್ಲ. ಅಡಿಗೆ ಮನೆ ಒಳಗಡೆನೆ ಬರಕ್ ಟ್ರೈ ಮಾಡ್ತಾರೆ, ಹಿಂದೆ ಹಿಂದೆನೆ ಸುತ್ತಾರೆ. ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಸಾಯಿರಿ, ಇನ್ಶೂರೆನ್ಸ್ ನಾವು ಕ್ಲೈಮ್ ಮಾಡ್ಕೋತೀವಿ ಅಂತಾರೆ ಸರ್. ಹ್ಮ್ ಸರ್, ಹಂಗೆ ಮಾತಾಡ ಸಾಲ ಮನ್ನೆ ಆಗುತ್ತೆ. ನಾವು ಸ್ವಲ್ಪ ದಿನ ಟೈಮ್ ಕೊಡಿ, ಇವತ್ತಾಗಲ್ಲ ನಾಳೆ ಟೈಮ್ ಕೊಡಿ ಅಂತ ಕೇಳಲ್ಲ ಅವರು. ಹಾ, ಆಮೇಲೆ ಲೆಟರ್ ಇಟ್ನ ಡ್ಯೂ ಟೈಪ್ ಮಾಡ್ಕೊಂಡ್ ಬಂದಿದ್ದೀರಾ, ಕಂಪ್ಯೂಟರ್ ಇಂದ ಕೊಟ್ಟಿರೋದು, ಸೈನ್ ನೀವೇ ಹಾಕಿದ್ದೀರಾ, ಯಾವ ಡಿ ಸಿನೂ ಲೆಟರ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಆರ್ಡರ್ ಬರೋವರೆಗೂ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆಧಾರ್ ಕಾರ್ಡ್ ಬ್ಲಾಕ್ ಮಾಡ್ತೀವಿ, ಎಲ್ಲೂ ಲೋನ್ ತಗೋಬಾರ್ದು, ಎಲ್ಲರಿಗೂ ಆಧಾರ್ ಕಾರ್ಡ್ ಸ್ವಲ್ಪ ದಿನ ಟೈಮ್ ಕೊಡಿ ಅಂದ್ರೆ ಟೈಮ್ ಕೊಡೋಕ್ಕಾಗಲ್ಲ, ಈಗಲೇ ಕಟ್ಟಬೇಕು. ಆಟೋ ಮರಿ ದುಡ್ಡು ಕಟ್ಟಿ ಸರ್, ನಾವು ಆಟೋ ಡ್ರೈವರ್ಗಳು, ನಾವು ಟ್ರೈನ್ ಕೆಲಸ ಮಾಡೋರು, ನಮಗೆ ಕಟ್ಟಕ್ಕಾಗಲ್ಲ ಅಂದ್ರೆ ಆಟೋ ಮರಿ ಕಟ್ಟಿ ಅಂತಾರೆ. ನಾನು ಆಟೋ ಓಡಿಸೋಳು, ಆಟೋ ಡ್ರೈವರು. ಮನೇಲಿ ನಮ್ಮ ತಾಯಿಗೆ ಹಾರ್ಟ್ ಪೇಷಂಟ್ ಇರೋರು, ಮನೇಲಿ ಇರೋರು ಹಾರ್ಟ್ ಪೇಷಂಟು, ನಮ್ಮ ತಾಯಿ ಆಟೋ ಓಡಿಸೋಳು. ಅವತ್ತು 11 ಗಂಟೆ ರಾತ್ರಿವರೆಗೂ ಸರ್, 11 ಗಂಟೆ ರಾತ್ರಿವರೆಗೂ ಸ್ಪಂದನ ಮಾದೇವ್ ಜೆ ಪಿ ನಗರ ಲಾಸ್ಟ್ ಬಸ್ ಸ್ಟಾಪ್ ಹತ್ರ ಇರೋದ ಸ ಆಫೀಸು, 11 ಗಂಟೆ ರಾತ್ರಿವರೆಗೂ ಎಲ್ಲರೂ ಹೋಗಮ್ಮ, ನೀನು ಯಾರ ಹತ್ರಕ್ಕೆ ಹೋದ್ರೆ ನಮಗೇನು ನಮ್ಗೆ ಸಂಘ ಕಟ್ಟು ಅಂತ ಕೇಳ್ತಾರೆ. ಏಕವಚನದಲ್ಲಿ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ, ಕಂಪ್ಲೇಂಟ್ ಕೊಡ್ತೀರಾ, ಏನು ಮಾಡ್ಕೊಬಿಡ್ತಾರೆ, ಏನು ಇನ್ಸ್ಪೆಕ್ಟರ್ ನಿಮ್ಮ ಮಾವನೋ ನಿಮ್ಮ ಅಪ್ಪನೋ ಅಂತ ಕೇಳ್ತಾರೆ ನಮಗೇನೆ.